ಹೆಲೋ ವಿಪಿಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಹೊಸ ವೀಡಿಯೋಗೆ. ಮತ್ತು ಇವತ್ತು ಏನಪ್ಪ ಅಂದರೆ ನನ್ನ ಡ್ರೈವಿಂಗ್ದು ನೀವೆಲ್ಲ ಅಲ್ಲೇ ನೋಡಿದ್ದೀರಾ ಏನೇನು ಮಾಡಿದ್ದೀನಿ ಅಂತ. ಇವಾಗ ಡ್ರೈವಿಂಗ್ದೆಲ್ಲ ಆದಮೇಲೆ ನೆಕ್ಸ್ಟ್ ಇವಾಗ ಇರೋದೇ ಡಿ ಎಲ್ ಟೆಸ್ಟು. ಅದಕ್ಕೋಸ್ಕರ ಡಿ ಎಲ್ ಟೆಸ್ಟು ನಂದು ನಾಳೆನೇ ಇರೋದು, ಸರಿನಾ? ಡಿ ಎಲ್ ಟೆಸ್ಟ್ ನಾಳೆ ಇರೋದ್ರಿಂದ ಇವತ್ತು ನಾನು ಸ್ವಲ್ಪ ಸಖತ್ ನರ್ವಸ್ ಆಗಿದ್ದೀನಿ, ಸರಿನಾ? ನನಗೆ ಏನು ಅರ್ಥ ಆಗ್ತಿಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಮತ್ತು ರಾಮನಗರದಲ್ಲಿ ಯಾವ ಕೋರ್ಟ್ ಇದೆ ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ಇವಾಗ ರಾಮನಗರದಲ್ಲಿ ನಾವು ಆರ್ ಟಿ ಒ ಆಫೀಸ್ಗೆ ಹೋಗ್ತಾ ಇದ್ದೀವಿ. ಇವಾಗ ನಾವು ಆರ್ ಟಿ ಒ ಆಫೀಸಲ್ಲಿ ನಾನು ನಮ್ಮ ಮಾವನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲೇ ಒಂದು ಸರಿ ಪ್ರಾಕ್ಟೀಸ್ ಮಾಡಿಬಿಟ್ರೆ ನಾಳೆ ಸ್ವಲ್ಪ ಪರ್ಫೆಕ್ಟ್ ಆಗಿಬಿಡ್ತೀನಿ ಅಂತ. ಅದಕ್ಕೋಸ್ಕರ ಇವಾಗ ಆರ್ ಟಿ ಒ ಆಫೀಸ್ನ ಹುಡ್ಕೊಂಡು, ನನಗೂ ಗೊತ್ತಿಲ್ಲದೆ ಅಂತ ಗೂಗಲ್ ಮ್ಯಾಪ್ಸ್ ಹಾಕ್ಕೊಂಡು ಹೋಗಿ ಇವಾಗ ಹುಡುಕ್ಬೇಕು. ಬನ್ನಿ, ಇವಾಗ ಹೋಗ್ಬಿಟ್ಟು ಅಲ್ಲಿ ನಿಮಗೆ ಸಿಗ್ತೀನಿ. ಆರ್ ಟಿ ಒ ಆಫೀಸಲ್ಲಿ ಟೆಸ್ಟ್ ಮುಗಿಸ್ಕೊಂಬಂದು ನಾಳೆ ಡಿ ಎಲ್ ಇರೋದು. ನಾಳೆ ಡಿ ಎಲ್ ಟೆಸ್ಟು ನಾನು ಏನು ಮಾಡ್ತೀನಿ ಎಲ್ಲ ತೋರಿಸ್ತೀನಿ ನಿಮಗೆ. ಓಕೆನಾ? ಲೆಟ್ಸ್ ಗೋ ಫಾರ್ ಆರ್ ಟಿ ಒ ಆಫೀಸ್ ಆ್ಯಂಡ್ ಪ್ರಾಕ್ಟೀಸ್. ಎ ಫ್ಯೂ ಮೊಮೆಂಟ್ಸ್ ಲೇಟರ್. ಹಲೋ ವಿಪಿಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಮತ್ತಿವತ್ತು ನಮ್ಮ ಡಿ ಎಲ್ ಟೆಸ್ಟ್ ಇದೆ. 8:30 ನನಗೆ ಕ್ಲಾಸ್ ಹತ್ರ ಬರಕ್ಕೆ ಹೇಳಿದ್ದಾರೆ. ನಾನು ಹೇಳಿ ಡ್ರೈವಿಂಗ್ ಸ್ಕೂಲ್ಗೆ ಹೋಗ್ತೀನಿ, ಅಲ್ಲಿ ಕ್ಲಾಸ್ ಹತ್ರ ಬರಕ್ಕೆ ಹೇಳಿದ್ದಾರೆ 8:30. ಇವಾಗ ಟೈಮ್ ಆಗಿದೆ 8 ಗಂಟೆ. ಇನ್ನು ನಮ್ಮ ಅಮ್ಮ ರೆಡಿ ಆಗ್ತಿದ್ದಾರೆ, ನಮ್ಮ ಅಮ್ಮನ ಕರ್ಕೊಂಡು ಹೋಗ್ತಾ ಇದ್ದೀನಿ ಡಿ ಎಲ್ ಟೆಸ್ಟ್ಗೆ. ಸ್ವಲ್ಪ ಅರ್ಧಂಬರ್ಧ 50-50 ಅಂತ ಹೇಳ್ಬೋದು. ಅಷ್ಟೊಂದು ನರ್ವಸ್ ಆಗೂ ಇಲ್ಲ, ಅಷ್ಟೊಂದು ಕಾನ್ಫಿಡೆಂಟ್ ಆಗೂ ಇಲ್ಲ, ನಾನು ಆ ಥರ ಅರ್ಧಂಬರ್ಧದಲ್ಲಿದ್ದೀನಿ ನಾನು. ಓಕೆ, ಇವಾಗ ಏನೋ ಮಾಡಬೇಕು, ಇವಾಗ ಏನು ಅಂತಲೇ ಗೊತ್ತಾಗ್ತಿಲ್ಲ. ಒಟ್ಟಲ್ಲಿ ಬೈಕು ಕಾರು ಎರಡರಲ್ಲೂ ಆ್ಯಾವ್ರೇಜ್. ಸಕ್ಕತ್ತಾಗಿ ಓಡಿಸ್ತೀನಿ ಅಂತ ಹೇಳಲ್ಲ, ಓಡ್ತದೇ ಇಲ್ಲ ಅಂತ ಹೇಳಲ್ಲ, ಆ್ಯಾವ್ರೇಜಾಗಿ ಓಡಿಸ್ತೀನಿ, ಸರಿನಾ? ಟೆಸ್ಟ್ ಆಗಿಬಿಟ್ರೆ ಸಾಕು ನನಗೆ, ಪಾಸ್ ಆಗಿಬಿಟ್ರೆ ಅಂತ ಇವಾಗ ಇರೋದು. ಇವಾಗ ಹೋಗಿ ಕ್ಲಾಸ್ ಹತ್ರ ಹೋಗಿ ಅಲ್ಲಿ ಅವ್ರೇನು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಅದನ್ನೆಲ್ಲ ಕೇಳಿಸ್ಕೊಂಡು ಮತ್ತೆ ಡಿ ಎಲ್ ಟೆಸ್ಟ್ ಹತ್ರ ಗ್ರೌಂಡ್ ಹತ್ರ ಹೋಗಿ ಅಲ್ಲಿ ಡಿ ಎಲ್ ಟೆಸ್ಟ್ನ ಕೊಡಬೇಕು. ಎಲ್ಲ ನಿಮ್ಗೆ ತೋರಿಸ್ತೀನಿ, ಲೆಟ್ಸ್ ಗೋ. ಓಕೆ ವಿಪಿಸ್, ಇವಾಗ ನಾನು ಆರ್ ಟಿ ಒ ಆಫೀಸಲ್ಲಿ ಇದ್ದೀನಿ. ಇನ್ನೂ ಯಾರೂ ಬಂದಿಲ್ಲ, ಸರಿನಾ? ಯಾರೂ ಬಂದಿಲ್ಲ, ನಾನು ನಮ್ಮ ಅಮ್ಮನ ಕರ್ಕೊಂಬಂದಿದ್ದೀನಿ ಗಾಡೀಲಿ. ಇವಾಗ ಹೆಲ್ಮೆಟು ಹೆಲ್ಮೆಟು ಡಿ ಎಲ್ದು ಎಲ್ಎಲ್ದು ಎಲ್ಲ ತಂದಿದ್ದೀನಿ. ಇವಾಗ ಡಿ ಎಲ್ ಆಗ್ಬಿಟ್ರೆ ಸಾಕು, ಇಲ್ಲೂ ಒಂದು 2 ರೌಂಡ್ ಹೊಡೆದೆ. ಇವಾಗ ಚೆನ್ನಾಗೇ ಓಡಿಸ್ತಾ ಇದ್ದೀನಿ, ಸರಿನಾ? ಏನು ಪ್ರಾಬ್ಲಮ್ ಏನಿಲ್ಲ, ನರ್ವಸ್ನೆಸ್ಸು ಆಗಲ್ಲ. ನೀಟಾಗಿ ಅವ್ರ ಮುಂದೆ ಅವ್ರು ಹೆಂಗೆ ಹೇಳ್ತಾ ನಂಗೆ ಹೋಗಿ ಬಂದು ನಿಲ್ಲಿಸ್ತೀನಿ ಅಷ್ಟೇ ಇವಾಗ ಇರೋದು ಗೋಲು. ಇನ್ನೂ ಯಾರೂ ಬಂದಿಲ್ಲ. ನಾ ಡ್ರೈವಿಂಗ್ ಸ್ಕೂಲ್ ಕಾರ್ ಇದೆಯಲ್ಲ, ಕಾರ್ ಅವರು ಸರ್ ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಬಂದು ಅವ್ರು ಒಂದು 2 ರೌಂಡ್ ಹಾಕ್ಸ್ಬಿಡ್ತಾರೆ ಪ್ರಾಕ್ಟೀಸ್ಗೆ, ಆಮೇಲೆ ಅವ್ರು ಬಂದಾಗ ಒಂಚೂರು ಈಸಿ ಆಗುತ್ತೆ. ಇವಾಗಷ್ಟೇ, ಇವಾಗೆಲ್ಲ ಆಯಿತು, ಅವ್ರು ಬರೋವರೆಗೂ ಕಾಯಬೇಕು. ಇವಾಗ ಬನ್ನಿ. ಓಕೆ ವಿಪಿಸ್, ಇವಾಗ ಒಂದು ವಿಷಯ ಗೊತ್ತಾಯಿತು. ಏನಪ್ಪ ಅಂದರೆ ಇವಾಗ ಹಿಂದೆ ಕಾಣಿಸಿದ್ದೆಲ್ಲ 8 ಟ್ರ್ಯಾಕು, ಅದು ಬೈಕ್ ಅಂತ ಮಾತ್ರ ಅಂದ್ಕೊಂಡಿದ್ದೆ ನಾನು. ಆದರೆ ಅದು ಬೈಕ್ ಅಲ್ಲ, ಕಾರ್ಗೂ ಸಮೇತ. ಕಾರ್ಗೂ ಸರಿಸಿ ನೋಡಿ ಅಲ್ಲಿ, ಕಾರ್ಗೆ ಎಸ್ಸು, ಬೈಕ್ಗೆ 8, ಆ ಥರ ಹಾಕ್ಸಿದ್ವಿ. ಇವಾಗ ಬರೀ ಕಾರ್ಗೆ ಎಸ್ ಮಾತ್ರ ಹಾಕ್ಸ್ಕೊಂಡು ಕರ್ಕೊಂಬಂದು ಇಲ್ಲಿ ಇಲ್ಲಿ ಪೋಲ್ ಇದೆಯಲ್ಲ ನೋಡಿ, ಹಿಂದೆ ಕಾಣಿಸಿದೆಯಲ್ಲ, ಅಲ್ಲಿ ರಿವರ್ಸ್ ಹಾಕಿ ನಿಲ್ಲಿಸ್ಬೇಕು. ಕಾರ್ದಿಂದ ನನಗೆ ಅಷ್ಟೊಂದು ಕಷ್ಟ ಅಂತ ಅನಿಸ್ತಿಲ್ಲ. ಬೈಕ್ದು ಅಂದರೆ ನಾವು ಕಾರು ಬೈಕು ಬೇರೆ ಬೇರೆ ಆಗಿಬಿಟ್ಟಿದ್ರೆ ಬೈಕ್ ಟ್ರ್ಯಾಕ್ ಸ್ವಲ್ಪ ಚಿಕ್ಕದಾಗ್ಬಿಟ್ಟದೇನೋ ಅಂತ ಅನಿಸ್ತು. ಅದಕ್ಕೋಸ್ಕರ ಸರಿ ಹಿಂಗೆ ಒಳಗಡೆ 2 ಒದರಲ್ಲಿರೋದ್ರಿಂದ ಒಳ್ಳೇದಾಯಿತು ನನಗೂ. ಇವಾಗ ಬನ್ನಿ, ನಾವು ಅನಿಸ್ತೀವಿ. ಇವಾಗ ನಮ್ಮ ಸರ್ ಬಂದಿದ್ದಾರೆ ಡ್ರೈವಿಂಗ್ ಡ್ರೈವಿಂಗ್ ಸ್ಕೂಲಿಂದ, ಅವ್ರು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸಿದ್ದಾರೆ, ಪ್ರಾಕ್ಟೀಸ್ ಮಾಡ್ಬಿಡೋಣ ಸ್ವಲ್ಪ ಕಾರಲ್ಲಿ.
ಕೆವಿಪಿಸ್. ಇವಾಗ ಎರಡು ಟೆಸ್ಟ್ ಮುಗೀತು, ಬೈಕು ಮುಗೀತು ಮತ್ತು ಕಾರು ಮುಗೀತು, ಎರಡು ಸ್ವಲ್ಪ ಸಖತ್ ನರ್ವಸ್ ಆಗಿಬಿಟ್ಟಿದ್ದೆ ನಾನಂತೂ. ಇವಾಗ ಎರಡು ಟೆಸ್ಟ್ ಮುಗಿದು ಅಪ್ರೂವಲ್ ರೆಡಿ ಇದೆ, ಅಪ್ರೂವಲ್ ರೆಡಿ ಇದೆ ನಮ್ಮ. ಇವಾಗ ಹೋಗಿ ಮನೆಗೆ ಹೋಗೋದಷ್ಟೇ. ಇವಾಗ ಇನ್ನೂ ಏನೇನು ನೋಡ್ತಾರೆ ನೋಡೋಣ, ಡ್ರೈವಿಂಗ್ ಕ್ಲಾಸಿಂದ ಏನಾರು ಇದೆಯಾ ಅಂತ, ಇಲ್ಲಾಂದರೆ ಡೈರೆಕ್ಟ್ ಮನೆಗೆ. ಇವಾಗ ಎರಡು ಅಪ್ರೂವಲ್ ಆಯಿತು. ಓಕೆ ವಿಪಿಸ್, ಇವಾಗ ನಾನು ಮನೆಗೆ ಬಂದಿದ್ದೀನಿ. ಮನೆಯಲ್ಲಂತೂ ಎಲ್ಲರಿಗೂ ಖುಷಿ, ಫಸ್ಟ್ ಟೈಮ್ ಪಾಸ್ ಆಗಿದ್ದಕ್ಕೆ ನಾನು ಎಲ್ಲಿ ಫೇಲ್ ಕೀಲ್ ಆಗ್ಬಿಡ್ತೀನೋ ಅಂತ ಒಂಚೂರು ಭಯ ಆಯಿತು ಸರಿನಾ. ಗಾಡಿ ಸ್ಟಾರ್ಟ್ ಮಾಡಿದಾಗಲಂತೂ ನನಗೆ ನಂದು ಬೈಕು ಸ್ವಲ್ಪ ಪ್ರಾಬ್ಲಮ್ ಇದೆ ಸರಿನಾ, ಸ್ಟಾರ್ಟ್ ಮಾಡೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಇದೆ ಅಷ್ಟೇ, ಇನ್ನು ಮುಂದೆ ಎಲ್ಲ ನೀಟಾಗಿ ಓಡಿಸ್ತೀನಿ. ಸ್ಟಾರ್ಟ್ ಮಾಡೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅದೇ ನನಗೆ ಎಲ್ಲಿ ನೋಟಿಸ್ ಮಾಡಿಬಿಡ್ತಾರೋ ಅಂತ ಅನಿಸ್ತಾ ಇತ್ತು. ಈಗ ನನ್ನ ನೋಟಿಸ್ ಮಾಡೋ ಥರ ಆಗಲೇ ಇಲ್ಲ ಸರಿನಾ, ಏನು ತಪ್ಪೇ ಮಾಡ್ಕೊಳ್ಳಿಲ್ಲ, ನೀಟಾಗಿ ಹೋಗ್ಬಿಟ್ಟೆ ಸದ್ಯಕ್ಕೆ. ಹೋಗ್ಬಿಟ್ಟು ನೀಟಾಗೆ ಎಲ್ಲ ಟೆಸ್ಟ್ ಎಲ್ಲ ಪಾಸ್ ಆಗಿ ಇವಾಗ ನೆಕ್ಸ್ಟ್ ನನಗೆ ಮಂಡೇ ಅಷ್ಟರಲ್ಲಿ ನನಗೆ ನೋಟಿಫಿಕೇಷನ್ ಬರುತ್ತಂತೆ. ಆಮೇಲೆ 10 ಡೇಸ್ ಆದಮೇಲೆ ಡಿ ಎಲ್ ಬರುತ್ತೆ, ಒಳ್ಳೆ ವಿಷಯ. ಇವಾಗ ನಾಳೆ ಎಲ್ಲರಿಗೂ ಪಾರ್ಟಿ ಮನೇಲಿ. ಯಾರು ನಮ್ಮ ಚಿಕ್ಕಪ್ಪ ಮಾವ ಎಲ್ಲ ಸಖತ್ ಹೆಲ್ಪ್ ಮಾಡಿದ್ದಾರೆ ಸರಿನಾ ಈ ಡಿ ಎಲ್ಗೆ. ನಾನು ವಿತಿನ್ ಒಂದು 20 ಡೇಸಲ್ಲಿ ನಾನು ಬೈಕ್ ಕಲ್ತ್ಕೊಂಡಿದ್ದೀನಿ ಸರಿನಾ. ಮಾಮೂಲಿ ಸೈಕಲ್ ಓಡಿಸೋಕೆ ಬರ್ತಿತ್ತು, ಅದಕ್ಕೋಸ್ಕರ ಬೈಕು ಗೇರು ಕ್ಲಚ್ ಎಲ್ಲ ಒಂದು 20 ಡೇಸಲ್ಲೇ ಕಲ್ತಿರೋದು ನಾನು. ನನಗೆ ಒಂಥರ ಖುಷಿ ಸರಿನಾ. ಇವಾಗ ಒಂದು ರೇಂಜಿಗೆ ಓಡಿಸ್ತೀನಿ, ಪರ್ಫೆಕ್ಟ್ ಅಂತಲೂ ಹೇಳೋಲ್ಲ, ನಾನು ಒಂದು ರೇಂಜಿಗೆ ಓಡಿಸ್ತೀನಿ ಅಷ್ಟೇ. ಇವಾಗ ನಾಳೆ ಎಲ್ಲರೂ ಊರಿಗೆ ಬರ್ತಾರೆ, ಎಲ್ಲರ ಮನೆ ನಾಳೆ ಇಲ್ಲಿ ಪಾರ್ಟಿ ಮನೇಲಿ, ನಾನ್ ವೆಜ್ ಎಲ್ಲ ಮಾಡಿಕೊಂಡು ಎಲ್ಲ ಎಂಜಾಯ್ ಮಾಡ್ತೀವಿ ಅಷ್ಟೇ, ಇನ್ನೇನಿಲ್ಲ. ಇವಾಗ ನಾನು ನೈಟೆಲ್ಲ ಮಲಗಿಲ್ಲ, ನಾನು ನಾಳೆ ಡಿ ಎಲ್ ಟೆಸ್ಟು ಅಂತ ಅಂದ್ಕೊಂಡು ನೈಟೆಲ್ಲ ನಿದ್ದೇನೆ ಬರಲಿಲ್ಲ ನನಗೆ. ಅಷ್ಟು ಎದ್ದು ಏನಪ್ಪ ಮಾಡೋದು ನಾಳೆ, ಹಂಗೆ ಹಿಂಗಾಗ್ಬಿಟ್ರೆ ಹಿಂಗಾಗ್ಬಿಟ್ರೆ ಅಂತ ಯೋಚನೆ ಮಾಡಿಕೊಂಡು ಸಕ್ಕ ಟಯರ್ಡ್ ಆಗ್ಬಿಟ್ಟಿದ್ದೀನಿ. ಬೆಳಗ್ಗೆ ಹೋಗಿ ನಾನು ಎದ್ದೇ ಇದ್ದೆ ಬಿಡಿ, ಆಲ್ಮೋಸ್ಟು 5 ಗಂಟೆಗೆಲ್ಲ ಎಚ್ಚರಿಕೆ ಆಗ್ಬಿಟ್ಟು ನನಗೆ ಏನು ನಿದ್ದೆನೇ ಬರ್ತಿಲ್ಲ, ನನಗೆ ಏನು ಮಾಡೋದು ಏನು ಮಾಡೋದು ಅಂತ. ಆಮೇಲೆ ಮನೆಗೆ ಬಂದಾಗ ನಾವು 12:30 ಆಗಿತ್ತು, ಅಷ್ಟೊಂದು ಲೇಟ್ ಆಯಿತು. ಆಮೇಲೆ ಅಲ್ಲೇ ಎಲ್ಲ ಬಂದಾದ್ಮೇಲೆ ಎಲ್ಲರಿಗೂ ಖುಷಿ ಆಯಿತು ಒಟ್ಟಿನಲ್ಲಿ. ಫಸ್ಟ್ ಟೈಮ್ ಪಾಸ್ ಆಗೋಂಗೆ ಕಾರು ಮತ್ತು ಬೈಕ್ ಎರಡು ಒಟ್ಟಿಗೆ ಪಾಸ್ ಆಗಿದ್ದಕ್ಕೆ ಸಿಕ್ಕಾಬಟ್ಟೆ ಖುಷಿ ಆಯಿತು. ಇವಾಗ ಏನಿಲ್ಲ, ಮನೆಗೆ ಬಂದಾದ್ಮೇಲೆ ಇವಾಗ ರೆಸ್ಟ್ ಮಾಡಬೇಕಷ್ಟೇ, ಇನ್ನೇನಿಲ್ಲ. ಇವಾಗ ಡಿ ಎಲ್ ತರಣವು ಯಾವುದೂ ಇಲ್ಲ, ಇವಾಗ ಎಲ್ಲ ಕ್ಲಾಸು ಎಲ್ಲ ಮುಗಿಸ್ಬಿಟ್ಟಿದ್ದೀನಿ. ಇವಾಗ ನೆಕ್ಸ್ಟ್ ಏನಿದ್ರು ಮುಂದೆ ಏನು ಮಾಡ್ತೀನಿ ನಾನು, ಇವಾಗ ಡಿ ಎಲ್ ತೊಗೊಂಡು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ಸರಿನಾ. ಎಲ್ಲರಿಗೂ ವೆಯ್ಟ್ ಮಾಡಿ, ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫಸ್ಟು ಸರಿನಾ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ, ಬಾಯ್.